ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಟವೆರಾ ಕಾರಿಗೆ ಬ್ರಿಜಾ ಕಾರ್ ಹುಡುಕಿ ಹೊಡೆದ ಪರಿಣಾಮ ಎರಡು ಕಾರಿನಲ್ಲಿದ್ದ ಸುಮಾರು 16 ಮಂದಿ ಸಾವನ್ನಪ್ಪಿರುವ ದಾರುಣ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ಟವೆರಾ ಕಾರಿಗೆ ಬ್ರಿಜಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಟವೆರಾ ಕಾರಿನಲ್ಲಿದ್ದ ಒಂದೇ ಕುಟುಂಬದ 13 ಮಂದಿ ಹಾಗೂ ಬ್ರಿಜಾ ಕಾರಿನಲ್ಲಿದ್ದ 8 ಜನ ಸ್ನೇಹಿತರು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಕುಣಿಗಲ್ ತಾಲೂಕಿನ ಅಮೃತೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಭವಿಸಿದೆ. ಇಂದು ಬೆಳಗ್ಗೆ ಧರ್ಮಸ್ಥಳ ಪ್ರವಾಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ತವೇರಾ ಕಾರಿಗೆ ಯಮಸ್ವರೂಪಿಯಾಗಿ ಬಂದ ಬ್ರಿಜಾ ಕಾರು ಡಿವೈಡರ್ ಅನ್ನು ದಾಟಿ ತವೇರಾ ಕಾರಿಗೆ ಡಿಕ್ಕಿ ಹೊಡೆದಿದೆ. ಯಮಸ್ವರೂಪಿಯಾಗಿ ಅಪ್ಪಳಿಸಿದ ಕಾರಿನ ರಭಸಕ್ಕೆ ತವೇರಾ ಕಾರಿನಲ್ಲಿದ್ದ ಒಂದೇ ಕುಟುಂಬದ ಸುಮಾರು 13 ಮಂದಿ ಸ್ಥಳದಲ್ಲಿಯೇ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರನ್ನ ಕೃಷ್ಣಗಿರಿ ಜಿಲ್ಲೆಯ ಸೂರಿಗಿರಿ ತಾಲೂಕಿನ ಸೀಕನಪಲ್ಲಿ ಗ್ರಾಮದವರೆಂದು ಗುರುತಿಸಲಾಗಿದೆ. ಮೃತರನ್ನ ಶಿಕ್ಷಕ ಮಂಜುನಾಥ್, ಪತ್ನಿ ತನುಜ, 8 ತಿಂಗಳ ಹಸುಗೂಸು, 4 ವರ್ಷದ ಬಾಲಕಿ ಮಾಲಾಶ್ರೀ, ಗೌರಮ್ಮ, ಸುಂದರರಾಜ್, ರತ್ನಮ್ಮ, ತ್ರಶಿನ್ಯ ಹಾಗೂ ಕಾರು ಚಾಲಕ ರಾಜೇಂದ್ರ ಎಂದು ಗುರುತಿಸಲಾಗಿದೆ. ಇನ್ನು ಘಟನೆಯಲ್ಲಿ 3 ತೀವ್ರವಾಗಿ ಗಾಯಗೊಂಡಿದ್ದು ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಬ್ರಿಜಾ ಕಾರಿನಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಪ್ರವಾಸ ಹೊರಟಿದ್ದ ಬೆಂಗಳೂರಿನ ಹುಣಸೇಮರ ಪಾಳಿದ ಲಕ್ಷ್ಮೀಕಾಂತ ಹಾಗೂ ಸ್ನೇಹಿತರು ಕಾರಿನ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿಯೇ ಹಸುನೀಗಿದ್ದಾರೆ. ಇನ್ನು ಬ್ರಿಜಾ ಕಾರಿನಲ್ಲಿ ಸಾವನ್ನಪ್ಪಿದವರನ್ನ ಸಂದೀಪ, ಮಧು ಎಂದು ಗುರುತಿಸಲಾಗಿದೆ. ಇನ್ನುಳಿದ 3 ತೀವ್ರವಾಗಿ ಗಾಯಗೊಂಡಿದ್ದು ನೆಲಮಂಗಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಬ್ಯಾಲತಕೆರೆ ಗೇಟ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ ಎಗರಿ ಇನ್ನೊಂದು ಬದಿಯಲ್ಲಿ ಬರುತ್ತಿದ್ದ ತವೆರಾ ಕಾರಿಗೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಎರಡು ವಾಹನಗಳು ವೇಗವಾಗಿದ್ದ ಕಾರಣ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದೆ ಎಂದು ಪ್ರತ್ಯಕ್ಷಿಗಳು ತಿಳಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಿಪಿಐ ನಿರಂಜನ್ ಕುಮಾರ್, ಅಮೃತೂರು ಪಿಎಸ್ಐ ಮಂಜು, ಕುಣಿಗಲ್ ಪಿಎಸ್ಐ ವಿಕಾಸಗೌಡ, ಹುಲಿಯೂರು ದುರ್ಗ ಪಿಎಸ್ಐ ಪುಟ್ಟೇಗೌಡ ಸಿಬ್ಬಂದಿ ತಡರಾತ್ರಿಯೇ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನ ಹಾಗೂ ಮೃತದೇಹಗಳನ್ನ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಅಪಘಾತದ ವಾಹನಗಳನ್ನ ತೆರವುಗೊಳಿಸಿ ಹೆದ್ದಾರಿಯಲ್ಲಿ ಸಂಚಾರ ಸುವ್ಯವಸ್ಥೆಗೆ ಅನುವು ಮಾಡಿಕೊಟ್ಟರು. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ನೇತೃತ್ವದಲ್ಲಿ ವೈದ್ಯರುಗಳು ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಇತರೆಡೆಗೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆಯೇ ಎಸ್ಪಿ ಡಾಕ್ಟರ್ ಕುಮಾರ್ ವಂಶಕೃಷ್ಣ, ಡಿವೈಎಸ್ಪಿ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತರ ಸಂಬಂಧಿಕರಿಗೆ ಮಾಹಿತಿ ನೀಡಿ ಮುಂದಿನ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು. ಕೇಂದ್ರ ವಲಯದ ಐಜಿ ಶರತ್ ಚಂದ್ರ ನೆಲಮಂಗಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಅಪಘಾತ ಸ್ಥಳ ಪರಿಶೀಲನೆಯನ್ನ ನಡೆಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವ ವಿಧಿವಿಧಾನ ಪರಿಶೀಲನೆ ನಡೆಸಿ ಸಿಬ್ಬಂದಿಗೆ ಸೂಚನೆ ನೀಡಿದರು. ಎರಡೂ ಕಡೆಯ ಕುಟುಂಬದ ಸಂಬಂಧಿಕರ ರೋಧನೆ ಮುಗಿಲು ಮುಟ್ಟಿದ್ದು ಮೃತದೇಹಗಳನ್ನ ನೋಡಲು ಬಂದವರೆಲ್ಲ ತವೆರಾ ಕಾರಿನ ದುರದೃಷ್ಟವನ್ನ ನೆನೆದು ವಿಧಿ ಬರಹಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಅಪಘಾತದಲ್ಲಿ ವಾಹನ ಛಿದ್ರಗೊಂಡಿದ್ದು ಮೃತದೇಹಗಳನ್ನು ಹೊರತೆಗೆಯಲು ಹೋದ ಆಂಬ್ಯುಲೆನ್ಸ್ ಚಾಲಕರು ಸಹ ಈ ದುರ್ಘಟನೆಯನ್ನ ನೋಡಿ ಕಣ್ಣೀರು ಹಾಕಿದ್ದು ನಿಜಕ್ಕೂ ದುರದೃಷ್ಟಕರ. ಅಪಘಾತದ ಸಮಯದಲ್ಲಿ ನವಜಾತ ಮಗು ತಾಯಿಯ ಎದೆಹಾಲು ಕುಡಿಯುತ್ತಿದ್ದು ಅಪಘಾತದ ರಭಸಕ್ಕೆ ಮಗುವಿನ ಕತ್ತಿನ ಮೂಳೆ ಮುರಿದು ತಲೆ ಹಿಂಬದಿಗೆ ಪೆಟ್ಟು ಬಿದ್ದು ಹಾಲು ಕುಡಿಯುತ್ತಲೇ ಇಹಲೋಕವನ್ನ ತ್ಯಜಿಸಿದ್ದು ಕರುಳು ಹಿಂಡುವಂತಿತ್ತು. ಇನ್ನು ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಬ್ರಿಜಾ ಕಾರಿನ ಚಾಲಕ ಲಕ್ಷ್ಮೀಕಾಂತನ ಮೇಲೆ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಜರುಗಿಸಲಾಗಿದೆ. ಆನಂದ್, ಎಡಿಜಿಟಲ್ ನ್ಯೂಸ್, ಕುಣಿಗಲ್. ಕರೋನಾ ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲವೆಂದು ಚಿಂತಾಮಣಿ ದಂಡಾಧಿಕಾರಿ ವಿಶ್ವನಾಥ್ ತಿಳಿಸಿದರು.
ಕೊರೋನಾ ವೈರಸ್ ಬಗ್ಗೆ ಭಯ ಬೇಡ, ಸ್ವಚ್ಛತೆ ಕಾಪಾಡಿಕೊಳ್ಳಿ. ಈ ಕಾಯಿಲೆ ಗಾಳಿಯಿಂದ ಹರಡುವ ಕಾಯಿಲೆ ಅಲ್ಲ. ಕೊರೋನಾ ಕಾಯಿಲೆ ಇರುವ ಮನುಷ್ಯನ ದೇಹ ಮುಟ್ಟಿದಾಗ ಆ ಮನುಷ್ಯ ಕೆಮ್ಮಿದಾಗ ಕಾಯಿಲೆ ನೇರವಾಗಿ ಹರಡುತ್ತದೆ ಎಂದು ಚಿಂತಾಮಣಿ ದಂಡಾಧಿಕಾರಿ ವಿಶ್ವನಾಥ್ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಏರ್ಪಡಿಸಿದ್ದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಇದುವರೆಗೂ ಯಾವುದೇ ವ್ಯಕ್ತಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಕಂಡು ಬಂದಿಲ್ಲ. ಆದರೂ ಹೊರದೇಶದ ವ್ಯಕ್ತಿಗಳು ಕಂಡು ಬಂದಾಗ ಅವರನ್ನು ಆರೋಗ್ಯ ಇಲಾಖೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿ 28 ದಿನಗಳು ಅವರ ದೇಹದ ಚಲನವಲನ ಅವರ ಆರೋಗ್ಯದತ್ತ ಗಮನ ಹರಿಸಲು ಇಲಾಖೆಗೆ ಮಾಹಿತಿಯನ್ನು ನೀಡಿರಿ. ಇದರ ಬಗ್ಗೆ ಪರೀಕ್ಷೆ ಮಾಡಲು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಲ್ಯಾಬ್ಗಳು ಇರುತ್ತದೆ ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ HG ಸುರೇಶ್ ಮಾತನಾಡುತ್ತಾ, ಶಾಲೆಗಳಲ್ಲಿ ಈಗಾಗಲೇ ಮಕ್ಕಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೇವೆ. ಕೈಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕೆಂದು ತಿಳಿಸಿದ್ದೇವೆ. ಒಂದು ವೇಳೆ ಮಗುವು ಶಾಲೆಗೆ 4-5 ದಿನಗಳು ಗೈರು ಹಾಜರು ಆಗಿದ್ದಲ್ಲಿ ಅದಕ್ಕೆ ಕಾರಣ ತಿಳಿದು ಮಗುವಿನ ಮಾಹಿತಿ ಸಂಗ್ರಹಿಸಲು ಶಿಕ್ಷಕರಿಗೆ ತಿಳಿಸಿದ್ದೇವೆಂದರು. ಇಂದು ವೈದ್ಯಕೀಯ ಇಲಾಖೆ ಬೆಳೆದಿದೆ. ಹಿಂದೆ H1N1, ಕಾಲರ, ಇನ್ನಿತರೆ ಕಾಯಿಲೆಗಳಿಂದ ಜನರು ಭಯಭೀತರಾಗುತ್ತಿದ್ದರು. ಆಗ ಹಲವು ವ್ಯಕ್ತಿಗಳು ಸಾವನ್ನಪ್ಪಿರುವ ಘಟನೆಯೂ ಉಂಟು. ಆದರೆ ಈ ಕಾಯಿಲೆ ಬಗ್ಗೆ ಭಯ ಬೀಳುವ ಪ್ರಸಂಗ ಬೇಡ. ಇದುವರೆಗೂ ಯಾವುದೇ ರೀತಿಯ ತೊಂದರೆಯಾಗಿರುವುದಿಲ್ಲ. ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದರು. ವೈರಸ್ ಇದು ಒಂದು ಅಂಶ ನಾವು ತಿಳ್ಕೊಬೇಕಾಗಿರೋದು, ಇದು ಗಾಳಿಯಲ್ಲಿ ಹರಡಂತದಲ್ಲ. ಈ ವೈರಸ್ COVID-19 ಇದು ಬಂದು ಮನುಷ್ಯನ ಬಾಡಿ ಟಚ್ ಆದಾಗ ಅಥವಾ ಕೆಮ್ಮದಾಗ ಆ ಒಂದು ವೈರಸ್ ನೇರವಾಗಿ ದೇಹದೊಳಗೆ ಹೋಗುವಂಥ ವ್ಯವಸ್ಥೆ ಇದು. ಇಂಥ ಒಂದು ವೈರಸ್ ಈಗಾಗಲೇ ಹಲವಾರು ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ನೋಡಿದ್ದೀರಾ. ಚೈನಾ ಆಗಿರ್ಬೋದು, ವಿಶೇಷವಾಗಿ ಚೈನಾದಲ್ಲಿ ಇದು ಭಾಳ ಹೆಚ್ಚಾಗಿ ಹರಡಿದೆ. ಸೊ ಅಲ್ಲಿಂದ ಬರುವಂತಹ ಭಾರತೀಯರನ್ನ ಅತಿ ಹೆಚ್ಚು ನಿಗಾ ವಹಿಸಿ ಟೆಸ್ಟ್ ಮಾಡಿ ಅಲ್ಲಿ ನಾನ್ ಪಾಸಿಟಿವ್ ಬಂದಾದ ಮೇಲೆ ಕೂಡ ಅವನ್ನ ಕಳಿಸೋದು ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ಅವರೇನಾದ್ರೂ ಭಾರತಕ್ಕೆ ಬಂದರೆ ನಮ್ಮ ಭಾರತೀಯರು ಅಲ್ಲಿಂದ ಅವ್ರನ್ನ 28 ದಿವಸ ಅವ್ರನ್ನ ಐಸೋಲೇಟ್ ಹೋಮ್ ಟ್ರೀಟ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಹೆಚ್ಚಿನ ನಿಗಾ ಇರುತ್ತೆ. ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮಾತನಾಡುತ್ತಾ, ನಮ್ಮ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ 3, ಗೌರಿಬಿದನೂರು 2, ಚಿಕ್ಕಬಳ್ಳಾಪುರ 2ಕ್ಕೆ ಹೊರದೇಶದಿಂದ ಬಂದಿರುವ ವ್ಯಕ್ತಿಗಳು ಬಂದಿದ್ದು ಇವರ ಬಗ್ಗೆ ಮಾಹಿತಿ ಪಡೆದಿದ್ದು ಅವರ ಮೇಲೆ ನಿಗಾ ಇಡಲಾಗಿದೆ. ಈ ಕಾಯಿಲೆ ಇರುವ ವ್ಯಕ್ತಿಯ ಜೊತೆಯಲ್ಲಿ ನಿಕಟ ಸಂಪರ್ಕದಲ್ಲಿರುವಾಗ ಅಸ್ತಲಾಗವ ಮತ್ತು ಮುಟ್ಟಿದಾಗ ಬಳಸಿದ ವಸ್ತುಗಳನ್ನು ಯಾವುದೇ ರಕ್ಷಣೆ ಇಲ್ಲದೆ ಬಳಸಿದಾಗ, ಸ್ವಚ್ಛತೆ ಇಲ್ಲದ ಅಥವಾ ಸುರಕ್ಷಿತವಲ್ಲದ ಕೈಗಳಿಂದ ಕಣ್ಣು ಮೂಗು ಬಾಯಿ ಮುಟ್ಟುವುದರಿಂದ ಹರಡುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಸೋಂಕು ಪೀಡಿತರು ಕಂಡು ಬಂದಾಗ ಅವರಿಂದ ದೂರವಿರಿ, ಮಾಸ್ಕ್ ಬಳಸಿರಿ ಎಂದು ತಿಳಿಸಿದರು. ಯಾವುದೋ ಒಂದು ಅಫೆಕ್ಟೆಡ್ ಕಂಟ್ರಿಯಿಂದ ಅವನು ಇಲ್ಲಿ ಬಂದು ಇಲ್ಲಿ ಅವನಿಗೆ ಲಕ್ಷಣಗಳು ಕಾಣಿಸಿಕೊಂಡು ಅಥವಾ ಯಾವುದೇ ಒಂದು ಹಾಸ್ಪಿಟ್ಲಲ್ಲಾಗಲಿ ಯಾವುದೋ ಒಂದು ಐಸೋಲೇಷನ್ ರೂಮಲ್ಲಿ ಒಂದು ಕೇಸ್ ಪಾಸಿಟಿವ್ ಕೇಸ್ ಇದೆ ಅಂತಂದಾಗ ಅಲ್ಲಿಗೇನಾದರೂ ಯಾರಾದರೂ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ಅವ್ರಿಗೇನಾದರೂ ಈ ರೋಗ ಲಕ್ಷಣಗಳು ಬಂದರೆ ಅದನ್ನು ಕೂಡ ನಾವು ಸಸ್ಪೆಕ್ಟ್ ಕೇಸ್ ಅಂತ ಮಾಡ್ತೀವಿ. ಸೊ ಐಸೋಲೇಟ್ ಮಾಡಿ ಕಂಡಿಡಿಯೋದು ಹೇಗೆ ಅಂತಂದರೆ, ಥ್ರೋಟ್ ಸ್ಯಾಬ್ ಅಂತ ಗಂಟ್ಲಲ್ಲಿ ಈ ವೈರಸ್ ಇರ್ತದೆ. ಸೊ ಗಂಟ್ಲಲ್ಲಿ ಏನಿದೆ ಒಂದು ಸ್ಯಾಬ್ ತಗೋತೀವಿ. ಗ್ರಾಫ್ ತಗೊಂಡು ಇದು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ VTM ಅಂತ ಒಂದಿರುತ್ತೆ, ಅದರಲ್ಲಿ ನಮಗೆ ಕಫ ಮಾತ್ರೆಯನ್ನ ಇತ್ತು. ಇದು ಎಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಈ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ BMC ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇಲ್ಲೊಂದು, ಮತ್ತು ವೆನ್ಲ್ಯಾಕ್ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಅಲ್ಲಿ ಇದನ್ನು ಕಳಿಸ್ಕೊಡ್ತೀವಿ. ಒಂದು ವೇಳೆ ಇಲ್ಲಿ ಪರೀಕ್ಷಿಸ್ತಾ ಹೋಗಿದ್ರು ಇದು ಕರೋನಾ ವೈರಸ್ಸೇ ಅಂತ ಏನಾದರೂ ಅವ್ರಿಗೆ ಅನಿಸಿದ್ರೆ ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕಾಗಿರೋದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನರಸಿಂಹಪ್ಪ, ತಾಲೂಕು ಪಂಚಾಯಿತಿ ಕಚೇರಿಯ ಲೆಕ್ಕಾಧಿಕಾರಿ ಮಂಜುನಾಥ್, ಎಲ್ಲ ಇಲಾಖೆ ಅಧಿಕಾರಿಗಳು, ವೈದ್ಯರು, ಆಶಾ ಕಾರ್ಯಕರ್ತರು ಹಾಜರಿದ್ದರು. ಹರಿಹರ ತಾಲೂಕಿನಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಸೇತುವೆ ಸಮರ್ಪಕವಾಗಿಲ್ಲವೆಂದು ನಾಗರಿಕರು ದೂರಿದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸರಿಪಡಿಸುವಂತೆ ಮನವಿ ಮಾಡಿದ್ದಾರೆ. ಹರಿಹರ ತಾಲೂಕು ಬೆಳ್ಳುಡಿ ರಾಮನ ತೀರ್ಥಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಜನರ ಹಾಗೂ ವಾಹನ ಸವಾರರ ಅನುಕೂಲಕ್ಕಾಗಿ ಸೇತುವೆಯೊಂದನ್ನು ನಿರ್ಮಾಣ ಮಾಡಲಾಗಿದೆ. ಹರಿಹರ ತಾಲೂಕಿನ ಬೆಳ್ಳುಡಿ ಮಾರ್ಗದ ರಾಮನ ತೀರ್ಥಕ್ಕೆ ಹೋಗುವ ರಸ್ತೆಯ ಮಧ್ಯೆ ಇರುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ಈ ಸೇತುವೆಯು ಕೊಚ್ಚಿಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಜಿಲ್ಲೆಗೆ ನೂತನವಾಗಿ ಆಗಮಿಸಿದ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಇವರು ಮಳೆಗಾಲ ಮುಗಿದ ಕೇವಲ ಒಂದೇ ತಿಂಗಳಲ್ಲಿ ಈ ಸೇತುವೆ ದುರಸ್ಥಿತಿಯನ್ನು ಸರಿ
ಸರಿಪಡಿಸಿ ಜನರಿಗೆ ಹಾಗೂ ಶಾಲಾ ಮಕ್ಕಳ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಸೇತುವೆಯ ಎಡಬಲ ಬದಿಯಲ್ಲಿ ತಡೆಗೋಡೆ ಇಲ್ಲದನ್ನ ಗಮನಿಸಿದ್ದಾರೆ ಅಥವಾ ಇಲ್ಲವೇ ಎಂಬುದು ಒಂದು ತಿಳಿಯುತ್ತಿಲ್ಲ. ಕಾರಣ, ಈ ಸೇತುವೆಯ ಎಡ ಹಾಗೂ ಬಲಭಾಗದಲ್ಲಿ ಯಾವುದೇ ತಡೆಗೋಡೆ ಇಲ್ಲದ ಕಾರಣ ವಾಹನ ಸವಾರರು ಪಾದಚಾರಿಗಳು ರಾತ್ರಿಯ ಸಮಯದಲ್ಲಿ ಅಪಾಯಕ್ಕೆ ಸಿಲುಕುವ ಸಂಭವವೇ ಹೆಚ್ಚಾಗಿದೆ. ಈ ರಸ್ತೆಯ ಮಾರ್ಗದಲ್ಲಿ ಶಾಲಾ ವಿದ್ಯಾರ್ಥಿಗಳು ಓಡಾಡುತ್ತಿದ್ದು ಮುಂದೆ ಏನಾದರೂ ಅನಾಹುತ ಆದರೆ ಜವಾಬ್ದಾರರು ಯಾರು? ಜನರ ಜೀವನಕ್ಕೆ ಬೆಲೆ ಇಲ್ಲವೇ? ಏನಾದರೂ ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಎಂಬ ನೂರಾರು ಪ್ರಶ್ನೆಗಳು ಉದ್ಭವಿಸುತ್ತವೆ. ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಂಡು ಈ ಸೇತುವೆಯ ಎಡ ಮತ್ತು ಬಲಭಾಗದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಭಾರಿ ಅನಾಹುತವನ್ನು ತಪ್ಪಿಸಲಿ ಎಂಬುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ಬೆಳ್ಳೋಡಿಯಿಂದ ರಾಮನ ತೀರ್ಥಕ್ಕೆ ಹೋಗುವಂಥ ಒಂದು ರಸ್ತೆ ಮಾರ್ಗದಲ್ಲಿ ಇರುವಂಥ ಒಂದು ಬ್ರಿಡ್ಜ್ ಹತ್ರ ಇದ್ದೀವಿ ನಾವು. ಇದು ಬೆಳ್ಳೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಒಂದು ಬ್ರಿಡ್ಜ್ ಆಗಿದೆ. ಇದು ಕಳೆದ ಬಾರಿಯ ಮಳೆಗಾಲದಲ್ಲಿ ಈ ಬ್ರಿಡ್ಜು ವಿಪರೀತ ಮಳೆಯಿಂದ ಕೊಚ್ಚಿಕೊಂಡು ಹೋಗಿತ್ತು. ಈ ಬ್ರಿಡ್ಜಲ್ಲಿ ಆ ಕಡೆ ಈ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಈ ಬ್ರಿಡ್ಜಿಂದ ರಾಮನ ತೀರ್ಥ ಮತ್ತು ಬೆಳ್ಳೋಡಿಗೆ ಅಂದರೆ ಈ ಮಾರ್ಗದಲ್ಲೇ ಹಳಿಯಾರಿಗೆ ಹೋಗ್ತಾರೆ. ಇಲ್ಲಿ ಇರ್ತಕ್ಕಂಥ ವಾಹನ ಸವಾರರ ಏನಾದರೂ ಗೊತ್ತಾಗದೆ ತಡೆಗೋಡೆ ನಿರ್ಮಾಣ ಆಗದೇ ಇರೋದ್ರಿಂದ ಒಳಗೆ ಏನಾದರೂ ಅನಾಹುತ ಆಗಿ ಒಳಗೆ ಬಿದ್ದು ಏನಾದರೂ ಅನಾಹುತ ಆದರೆ ಅದಕ್ಕೆ ಬೆಲೆ ಅವರ ಒಂದು ಜೀವಕ್ಕೆ ಹೊಣೆ ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿ ಯಾವ ರೀತಿ ಇದೆ ಅಂದರೆ ಇಲ್ಲೊಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಎರಡು ಕಡೆನೂ ಅನ್ನೋದು ಇದುವರೆಗೂ ಅವರ ಗಮನಕ್ಕೆ ಬಂದಿಲ್ವೇ? ಬಂದಿದ್ದರೂ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಥವಾ ಇದು ನನಗೆ ಸಂಬಂಧ ಇಲ್ಲ ಅನ್ನೋ ಒಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ. ಹಾಗಾದರೆ ಬಡವರ ಜೀವಕ್ಕೆ ವಾಹನ ಸವಾರರ ಜೀವಕ್ಕೆ ಬೆಲೆನೇ ಇಲ್ಲವೇ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಾದಂಥದ್ದು ಆಳುವಂಥ ಸರ್ಕಾರದ ಜವಾಬ್ದಾರಿ ಅಲ್ವೇ? ಅವರಿಗೆ ಈ ಒಂದು ಬ್ರಿಡ್ಜಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅನ್ನೋದು ಇದುವರೆಗೂ ಅವ್ರ ಗಮನಕ್ಕೆ ಬಂದಿಲ್ವೇ? ಬಂದಿದ್ದರೂ ಸಹ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಹಾಂ, ಇಲ್ಲಿ ನೋಡಿ, ಈಗಾಗಲೇ ನೋಡ್ತಾ ಇದ್ದೀರಾ ವಾಹನ ಸವಾರರು ಯಾವ ರೀತಿ ಹೋಗ್ತಾ ಇದ್ದಾರೆ. ಯಾರಿಗಾರ ಒಂದು ಸೈಡ್ ಕೊಡಬೇಕಾದ್ರೆ ಏನಾರು ಸೈಡ್ ಕೊಡುವಂಥ ಒಂದು ಆತುರದಲ್ಲಿ ರಸ್ತೆ ಒಂದು ಬ್ರಿಡ್ಜಿನ ತುದಿಗೆ ಹೋದಾಗ ಅಲ್ಲಿ ತಡೆಗೋಡೆ ಇರಲ್ಲ, ಆ ಬಿದ್ದು ಹೊಳೆಗೆ ಬಿದ್ದು ಏನಾದರೂ ಅನಾಹುತ ಆಗಿ ಆ ಹೊಳೆ ನೀರಿನಲ್ಲಿ ಕೊಚ್ಕೊಂಡು ಹೋದರೆ ಅವರ ಒಂದು ಜೀವನ ರಕ್ಷಣೆ ಮಾಡಬೇಕಾದವ್ರು ಯಾರು? ಇದನ್ನು ತಡೆಗೋಡೆ ನಿರ್ಮಾಣ ಮಾಡಬೇಕನ್ನೋ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಹಿಸ್ಕೊಬೇಕಲ್ವ? ಇದುವರೆಗೂ ನೋಡಿ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ದಾವಣಗೆರೆಯ ಜಿಲ್ಲಾಧಿಕಾರಿಗಳು ಈ ರಾಮನ ತೀರ್ಥ ಮತ್ತು ಬೆಳ್ಳೋಡಿಯ ರಸ್ತೆ ಮಾರ್ಗದಲ್ಲಿರುವಂಥ ಬಿಡ್ಜಿನ ಕಡೆ ತುತ್ತಾಗಿ ಬಂದು ಭೇಟಿ ನೀಡಿ ಆ ಕಡೆ ಈ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಗಮನ ಇರಲಿ ಅನ್ನೋದು ನಮ್ಮ ಸುದ್ದಿವಾಹಿನಿಯ ಕಳಕಳೆ ಆಗಿದೆ. ಜನರ ಜೀವವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳದಾಗಿದೆ. ಹಾಗಾಗಿ ಆ ಕಡೆ ಈ ಕಡೆ ತಡೆಗೋಡೆಗಳನ್ನು ಆದಷ್ಟು ಬೇಗ. ಶಿಡ್ಲಘಟ್ಟ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ರಾಜ್ಯ ಬಾಲಭವನ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ವಿಜ್ಞಾನ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ, ತಾರ್ಕಿಕತೆ ಹಾಗೂ ಪ್ರಶ್ನಿಸುವ ಮನೋಭಾವ ಬೆಳೆಸುವ ಮೂಲಕ ಅವರಲ್ಲಿ ಸಂತಸದ ಕಲಿಕೆ ಹಾಗೂ ಕುತೂಹಲ ಕೆರಳಿಸುವ ಚಟುವಟಿಕೆಯಾಧಾರಿತ ಕಲಿಕೆಯನ್ನು ಪ್ರೇರೇಪಿಸುವ ಉದ್ದೇಶದಿಂದ ಮಕ್ಕಳ ವಿಜ್ಞಾನ ಹಬ್ಬವನ್ನು ಆಯೋಜಿಸಿರುವುದಾಗಿ ಸಿಡಿಪಿಒ ವೈ ನಾಗಮಣಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ರಾಜ್ಯ ಭವನದ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಎರಡು ದಿನಗಳ ಕಾಲ ನಡೆಯಲಿರುವ ಮಕ್ಕಳ ವಿಜ್ಞಾನ ಹಬ್ಬ 2019-20 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಗು ತನ್ನ ಬಾಲ್ಯವನ್ನು ಸಂಭ್ರಮಿಸಬೇಕೆಂದರೆ ಕಲಿಕೆಯು ಹಬ್ಬವಾಗಬೇಕು. ಅಪರಿಮಿತ ಸ್ವಾತಂತ್ರ್ಯ ಮತ್ತು ಸಂತೋಷ ಮಾತ್ರ ಮಗುವಿಗೆ ಹಬ್ಬದ ಸಡಗರನ್ನುಂಟು ಮಾಡಬಲ್ಲದು. ತನ್ನದೇ ಲೋಕವೊಂದನ್ನು ವಿಸ್ತರಿಸಿಕೊಳ್ಳುತ್ತಾ ಮಗು ಎಲ್ಲ ಸೀಮೆಗಳನ್ನು ಉಲ್ಲಂಘಿಸಿ ವಿಶ್ವ ಮಾನವನಾಗಲು ಇಂತಹ ಸಡಗರ ಅನಿವಾರ್ಯ. ವಿಜ್ಞಾನವು ಅತ್ಯಂತ ಕ್ಷಿಪ್ರವಾಗಿ ಗುರಿಯತ್ತ ಕೊಂಡೊಯ್ಯಬಲ್ಲ ದಾರಿ, ಬದುಕಿನ ದಾರಿ ಎಂದರು. ಎಕ್ಸ್ಪೆರಿಮೆಂಟ್ಸ್ ಯಾವ ರೀತಿ ಮಾಡಬೇಕು ಅಂತ ತೋರಿಸುವಂಥ ಕಾರ್ಯಕ್ರಮ ಇದಾಗಿದೆ. ಆಮೇಲೆ ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು ಸಹ ಬಂದಿದ್ದಾರೆ. ಅವರು ನಿಮ್ಮ ಕಾರ್ಯಕ್ರಮದ ಬಗ್ಗೆ ವಿಜ್ಞಾನದಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದು ಮಕ್ಕಳು ಅದನ್ನು ಒಂದು ಶಾಲೆಯಲ್ಲಿ ಮಟ್ಟದಲ್ಲದೆ ಪ್ರಾಯೋಗಿಕವಾಗಿ ತೋರಿಸಿ ನಿಮಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಆಮೇಲೆ ಆಟ ಆಡೋ ಮೂಲಕ
ಆಮೇಲೆ ಮಕ್ಕಳಿಗೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ಪ್ರತಿ ಮಕ್ಕಳಲ್ಲಿ ವಿಶೇಷ ಜ್ಞಾನಸಕ್ತಿ ಅಡಗಿದ್ದು ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಅವಶ್ಯವಾಗಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ವಿಜ್ಞಾನ ಹಬ್ಬ ಪ್ರೇರಣೆಯಾಗಿದ್ದು ಅದರಲ್ಲಿ ಮಕ್ಕಳು ಆಸಕ್ತಿಯಿಂದ ಪಾಲ್ಗೊಳ್ಳುವುದರ ಮೂಲಕ ಕಲಿಕೆ ಗುಣಮಟ್ಟ ಹೆಚ್ಚಿಸಲು ಸಾಧ್ಯವಿದೆ ಎಂದರು. ಇವತ್ತಿನ ದಿನ ಪ್ರಚಲಿತವಾಗಿ ಯಾವ ಕಾಯಿಲೆಗಳು ನಮ್ಮ ದೇಶಾದ್ಯಂತ ಅಥವಾ ದೇಶ ಬಿಟ್ಟು ದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಅಂತ ಬಗ್ಗೆ ನಾನು ನಿಮಗೆ ಆರೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಇಚ್ಛಿಸುತ್ತೇನೆ. ಮೊದಲನೇದಾಗಿ ಈಗ ನಿಮಗೆ ಎಲ್ಲರೂ ಗೊತ್ತಿದೆಯಲ್ಲ ಕೊರೋನಾ ವೈರಸ್ ಬಗ್ಗೆ. ಕೊರೋನಾ ವೈರಸ್ ಒಂದು ನಮಗೆ ಫ್ಲೂ ಥರ ಇರುವಂಥ ಜ್ವರ, ಸೀನು ಮತ್ತು ಕೆಮ್ಮು, ಶ್ವಾಸಕೋಶದ ಸೋಂಕು ಬಂದು ಎಲ್ಲೆಡೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ವೈರಸ್ ಬಗ್ಗೆ ಭಯಬೇಡ, ಎಚ್ಚರವಿರಲಿ ಎಂದು ಹೇಳಿ ಸೋಂಕಿನ ಲಕ್ಷಣಗಳು ಹಾಗೂ ರೋಗ ಹರಡದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ವಿವರಿಸಿ ಅದಕ್ಕೆ ಸಂಬಂಧಿಸಿದ ಕರಪತ್ರವನ್ನು ವಿತರಿಸಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದರು. ಹಬ್ಬದ ಮುನ್ನ ಸಂಘಟನೆ ಚುಕ್ಕಿ ಚಂದ್ರಮ್ಮ, ಊರು ತಿಳಿಯೋಣ, ಮಾಡು ಆಡು, ಕಾಗದ ಕತ್ತರಿ, ಹಾಡು ಹಾಡು, ಆಡು ಆಟವಾಡು. ಇದೇ ತಿಂಗಳು 18ರಂದು ನಡೆಯಲಿರುವ ಹಿಂದೂ ರಾಷ್ಟ್ರ ಜಾಗೃತಿ ಕಾರ್ಯಕ್ರಮ ಕುರಿತು ತುಮಕೂರಿನಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಯಿತು. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಇದೇ ತಿಂಗಳು 19ರಂದು ನಡೆಯಲಿರುವ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯ ಪೂರ್ವಭಾವಿ ಸಭೆ ನೆರವೇರಿತು. ಇದು ಸಭೆಯಲ್ಲ, ಹಿಂದುತ್ವ ಧ್ವನಿಯಾಗಿದೆ, ಹಿಂದೂಗಳಿಗೊಂದು ಕರೆಯಾಗಿದೆ. ಇದು ಸಂಘಟನೆ ಸಂಪ್ರದಾಯ ಇತ್ಯಾದಿಗಳಿಂದ ದೂರವಿದ್ದು ಕೇವಲ ಹಿಂದುತ್ವದ ಆಧಾರದಿಂದ ಜನರನ್ನು ಒಗ್ಗೂಡಿಸುವ ವ್ಯಾಸಪೀಠವಾಗಿದೆ. ತುಮಕೂರಿನ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾರ್ಚ್ 19 ಗುರುವಾರ ಸಂಜೆ 5:30 ಚಿಕ್ಕಪೇಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಿಂದೂ ರಾಷ್ಟ್ರ ಜಾಗೃತಿ ಕಾರ್ಯಕ್ರಮ ನೆರವೇರಲಿದೆ ಎಂದು ಹಾಗೂ ಎಲ್ಲ ಹಿಂದೂ ಜನತೆಗೆ ಕಾರ್ಯಕ್ರಮ ಪೂರ್ಣಗೊಳಿಸಲು ಹಿಂದೂ ಜನಜಾಗೃತಿ ಸಮಿತಿ ಕೋರಿದ್ದಾರೆ. ನಮಸ್ಕಾರ. ತುಮಕೂರಿನ ಎಲ್ಲ ಧರ್ಮ ಪ್ರೇಮಿಗಳಿಗೆ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಹಿಂದೂ ಬಾಂಧವರೇ, ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ತುಮಕೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಇದೇ ಬರುವ 19 ಮಾರ್ಚ್ ಅಂದರೆ ಗುರುವಾರ ಸಾಯಂಕಾಲ 5:30 ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಬಾಂಧವರೇ, ಇವತ್ತು ರಾಷ್ಟ್ರದಲ್ಲಿ ಏನು ನಡೀತಾ ಇದೆ? ಪೌರತ್ವ ತಿದ್ದುಪಡಿ ಕಾಯ್ದೆ ಹೆಸರಿನಲ್ಲಿ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ. ದೇಶ ವಿರೋಧಿ ಕೃತ್ಯಗಳು ನಡೀತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಹೇಳುವ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಈ ಸನ್ನಿವೇಶದಲ್ಲಿ ಭಾರತದ ರಕ್ಷಣೆಗಾಗಿ, ಹಿಂದೂ ಸಮಾಜವನ್ನು ಜಾಗೃತಿ ಮಾಡಲಿಕ್ಕಾಗಿ, ಹಿಂದೂ ಸಂಘಟನೆಗಾಗಿ ಇದೇ ಬರುವ ಮಾರ್ಚ್ 19 ಗುರುವಾರ ಸಾಯಂಕಾಲ 5:30 ತುಮಕೂರಿನಲ್ಲಿರುವ ಚಿಕ್ಕಪೇಟೆಯಲ್ಲಿನ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲ 5:00 ನಾವೆಲ್ಲ ಸೇರೋಣ. ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಂಕಲ್ಪ ಮಾಡೋಣ. ತಾವು ಸಹ ಭಾಗವಹಿಸಿ, ನಿಮ್ಮ ಸ್ನೇಹಿತರನ್ನು ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ ಈ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನ ಯಶಸ್ವಿಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತೇನೆ. ನಮಸ್ಕಾರ. ಬಾಗೇಪಲ್ಲಿ ತಾಲೂಕಿನಲ್ಲಿ ಇಸ್ರೋ ವತಿಯಿಂದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿರವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ತಾಲೂಕಿನ ಇಸ್ರೋ ಸಂಸ್ಥೆ ವತಿಯಿಂದ ಜಿಲ್ಲೆಯಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿರವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಬಾಹ್ಯಾಕಾಶ ಬಂಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಂಸ್ಥೆಯ ಜನಕರಾದ ಶ್ರೀ ವಿಕ್ರಮ್ ಸಾರಾಭಾಯಿರವರ ಜನ್ಮ ಶತಮಾನೋತ್ಸವವನ್ನು ದೇಶಾದ್ಯಂತ ವಿವಿಧ ರೀತಿಯಲ್ಲಿ ಆಚರಿಸುತ್ತಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಉಪನ್ಯಾಸ ಮಾಲಿಕೆ, ವಸ್ತು ಪ್ರದರ್ಶನ, ಸ್ಪರ್ಧೆಗಳು, ಬಾಹ್ಯಾಕಾಶ ಕೂಟಗಳ ರಚನೆ, ವಿಡಿಯೋ ಪ್ರದರ್ಶನ ಮುಂತಾದ ಹಲವು ವೈಜ್ಞಾನಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಬಾಹ್ಯಾಕಾಶ ಬಂಡಿ ಎಂದು ಕರೆಯಲಾಗುವ ಮೊಬೈಲ್ ವಸ್ತು ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮೊಬೈಲ್ ವಸ್ತು ಪ್ರದರ್ಶನವು ಭಾರತೀಯ ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ಹಾಗೂ ಬಾಹ್ಯಾಕಾಶ ವಿಜ್ಞಾನಕ್ಕೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿರವರ ಕೊಡುಗೆಗಳನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪಿಸುವ ಬಾಹ್ಯಾಕಾಶ ಬಂಡಿ ಕಾರ್ಯಕ್ರಮವನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಆಯೋಜಿಸಲಾಗುತ್ತಿದೆ. ಸುಮಾರು 5,000-6,000 ಮಕ್ಕಳು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಉತ್ಸಾಹ ನೋಡಿದ್ದೀವಿ ಮಕ್ಕಳಲ್ಲಿ. ಭಾಳ ಮಕ್ಕಳಿಗೆ ಇಷ್ಟ ಆಯಿತು ಇದು ಪ್ರೋಗ್ರಾಮು. ಆಮೇಲೆ ಎಷ್ಟೊಂದು ಮಕ್ಕಳು ಎಲ್ಲ ಎಕ್ಸ್ಪ್ಲನೇಷನ್ ಕೇಳಿದ್ರು. ನಾವು ನಿಜವಾಗ್ಲೂ ಈ ಹಳ್ಳಿ ವಾತಾವರಣದಲ್ಲಿ ಬೆಳೆಯುವ ಮಕ್ಕಳಿಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಇದೆ. ಆಮೇಲೆ ಭಾಳ ಜನ ಸ್ಪಂದಿಸಿದ್ದಾರೆ.
ಈ ಸಂದರ್ಭದಲ್ಲಿ ವಿಜ್ಞಾನಿಗಳು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದರು. ರಸ್ತೆ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ವತಿಯಿಂದ ಗೋಕಾಕ್ನಿಂದ ಘಟಪ್ರಭಾವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ರಸ್ತೆ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿ ರಸ್ತೆ ಅಪಘಾತಗಳನ್ನು ತಡೆಯುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಗೋಕಾಕ್ನಿಂದ ಘಟಪ್ರಭಾವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಡಿವೈಎಸ್ಪಿ ಪ್ರಭು ತಿಳಿಸಿದರು. ದೇಶದಲ್ಲಿ ರಸ್ತೆ ಅಪಘಾತದಲ್ಲಿ ಹೆಚ್ಚು ನಾಗರಿಕರು ಸಾವನ್ನಪ್ಪುತ್ತಿದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆದಿದ್ದು ಈ ಕಾಲ್ನಡಿಗೆ ಜಾಥಾ ಗೋಕಾಕ್ ಮತ್ತು ಘಟಪ್ರಭಾ ಮೂಡಲಗಿ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಮತ್ತು ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆಯವರು ಪಾಲ್ಗೊಂಡಿದ್ದರು. ಈ ಕಾಲ್ನಡಿಗೆ ಜಾಥಾದಲ್ಲಿ ಸಾರ್ವಜನಿಕರು ಹಾಗೂ 25 ಅಧಿಕ ಸಂಘ ಸಂಸ್ಥೆಗಳು ಪಾಲ್ಗೊಂಡಿದ್ದವು. ಮಾನವನ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸುಸಂಸ್ಕೃತವಾದ ಜೀವನವನ್ನ ರೂಪಿಸಿಕೊಳ್ಳುವ ಮನೋಭಾವ ಹೊಂದಬೇಕೆಂದು ತಿಪಟೂರು ಮಾಜಿ ಶಾಸಕ ಕೆ ಷಡಕ್ಷರಿ ತಿಳಿಸಿದರು. ಮಾನವನ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸುಸಂಸ್ಕೃತವಾದ ಜೀವನವನ್ನು ರೂಪಿಸಿಕೊಳ್ಳುವ ಮನೋಭಾವವನ್ನು ಬದಲಿಸುವ ಸಾಧನೆಯೇ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ತಿಳಿಸಿದರು. ತಿಪಟೂರು ತಾಲೂಕಿನ ಕಲಾ ಮತ್ತು ವಾಣಿಜ್ಯ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನೆ ಮಾಡಿ ಮಾತನಾಡಿದರು. ಗ್ರಾಮೀಣ ಭಾಗಗಳಲ್ಲಿನ ಜೀವನ ಶೈಲಿಯನ್ನು ಕಾಲೇಜಿನ ವಿದ್ಯಾರ್ಥಿಗಳು ತಿಳಿಯಲು ಸಹಕಾರಿಯಾಗಲಿದೆ. ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ವೈಮನಸ್ಸು ಉಂಟಾಗುತ್ತಿದೆ. ಸಹಬಾಳ್ವೆಯ ಜೀವನ ಕಣ್ಮರೆಯಾಗುತ್ತಿದೆ. ಗ್ರಾಮಗಳಲ್ಲಿನ ಒಗ್ಗಟ್ಟು ಹೊರಟು ಹೋಗುತ್ತಿದೆ. ಗ್ರಾಮದ ಜನಗಳಲ್ಲಿ ವೈಷಮ್ಯಗಳು ತೊಡೆದು ಹಾಕಿ ಎಲ್ಲರನ್ನು ಒಂದುಗೂಡಿಸಿ ಸಹಬಾಳ್ವೆಯ ಜೀವನ ನಡೆಸಲು ರಾಷ್ಟ್ರೀಯ ಸೇವಾ ಯೋಜನೆ ಕಾರಣವಾಗಬೇಕು. ಶಿಬಿರದ ಮುಖಾಂತರವಾಗಿ ಗ್ರಾಮದ ಬಾಗಿಲಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕರೆತರುತ್ತಾರೆ. ಇದರ ಸದುಪಯೋಗವನ್ನು ಗ್ರಾಮಸ್ಥರು ಪಡೆದುಕೊಳ್ಳಬೇಕು. ಸರ್ಕಾರದ ಯೋಜನೆಗಳ ತಿಳುವಳಿಕೆಯನ್ನು ಗ್ರಾಮಸ್ಥರಿಗೆ ತಿಳಿಸುವ ಕಾರ್ಯದಲ್ಲಿ ಶಿಬಿರಾರ್ಥಿಗಳು ಯಶಸ್ಸನ್ನು ಕಾಣಬೇಕು ಎಂದರು. ಕಾಲೇಜಲ್ಲಿ ಕಾಲೇಜಿನ ಈ ಆರ್ಎಸ್ಎಸ್ ಶಿಬಿರಗಳಿಗೆ ಬಹಳಷ್ಟು ಕಡೆ ನಾನು ಭಾಗವಹಿಸಿದ್ದೇನೆ. ನಾನು ಶಾಸಕನಾಗೋದಕ್ಕೆ ಮುಂಚೆ ಇದ್ದೇನೆ. ಬಹಳ ವರ್ಷಗಳ ಕಾಲ ಈ ಕಾಲೇಜಿಗೆ ಉಪಾಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ನಾನೀಗ ರಾಜ್ಕುಮಾರ್ ಅವರಿಗೆ ಕೇಳ್ತಿದ್ದೆ, ಬರೀ ಇಲ್ಲಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಜಿಲ್ಲೆ ಅಷ್ಟೇನ, ಮುಂಚೆ ಬರ್ತಿದ್ರಲ್ಲ ಹಂಗೆ ಬೇರೆ ಎಲ್ಲ ಜಿಲ್ಲೆಯಿಂದ ಬರ್ತಿದ್ದಾರ ಅಂತ. ನಾನು ನೋಡಿದಾಗ ಈ ಕಾಲೇಜಿಗೆ ಒಂದು ಇತಿಹಾಸ ಇದೆ. ಕಲ್ಪತರು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪ್ರೊಫೆಸರ್ ರಾಜ್ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿದ್ದು, ನಮಗಲ್ಲಿ ನಿಮಗೆ ಎಂದು ಸೇವಾ ಮನೋಭಾವವನ್ನು ಎಲ್ಲಾ ವಿದ್ಯಾರ್ಥಿಗಳು ರೂಢಿಸಿಕೊಂಡು ಉತ್ತಮ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ. ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಎಸ್ಪಿ ಬಸವರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತೆಯ ಬಗ್ಗೆ, ನೀರಿನ ಉಳಿತಾಯದ ಬಗ್ಗೆ ಅನೇಕ ಮಾಹಿತಿಗಳನ್ನು ನೀಡುತ್ತಿದ್ದರು. ಶಿಬಿರಾರ್ಥಿಗಳು ಜಾಗೃತಿ ಮೂಡಿಸುವುದರಿಂದ ಗ್ರಾಮಸ್ಥರು ಶೀಘ್ರವಾಗಿ ತಿಳಿದುಕೊಳ್ಳುತ್ತಾರೆ. ಮನೆ ಮನೆಗಳಲ್ಲಿಯೂ ಸ್ವಚ್ಛತೆಯ ಬಗ್ಗೆ ಅರಿವು ಉಂಟಾದರೆ ಸ್ವಚ್ಛ ಗ್ರಾಮವಾಗುತ್ತದೆ ಎಂದರು. ಅಂತಲ್ಲ, ಇಡೀ ಕಲ್ಪತರು ವಿದ್ಯಾಸಂಸ್ಥೆ ನಮಗೆ ಒಂದು ನೌಕರಿಯನ್ನು ಕೊಟ್ಟು, ನಮ್ಮ ಅರ್ಹತೆಗೆ ಸ್ಥಾನ ಕೊಟ್ಟು, ಇವತ್ತು ನಮ್ಮನ್ನೆಲ್ಲ ಕಾಪಾಡಿ ಇವತ್ತು ನಮ್ಮ ಎಲ್ಲ ಸಂಸಾರಗಳಿಗೆ ಒಂದು ದಾರಿದೀಪವಾಗಿದೆ. ಅಲ್ಲಿ ಇದ್ದು ಅವರು ಇವತ್ತು ಈ ಶ್ರೀಕೀರ್ತಕ್ಕೆ ಬರಕ್ಕೆ ಒಂದು ಇನ್ನೊಂದು ಕಾರಣ ಅಂದರೆ ಬುದ್ಧಿಯವರು ಎಷ್ಟೋ ಮಕ್ಕಳಿಗೆ ಅನ್ನವನ್ನು ಹಾಕಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಈಗ ಅಣ್ಣವರು ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಮಾರ್, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂಎನ್ ಸುರೇಶ್, ನಗರಸಭಾ ಸದಸ್ಯ ಯೋಗೀಶ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.